ಗಂಧದ ವ್ಯಾಪಾರಿ ಭೂತವಾಗಿ ಕಾಡ್ತಿದ್ರು. ಆದ್ರೆ ಭಾಗವತರು ಯಾರು? ಭಾಗವತರು ಮೊದಲೊಂದಿಲ್ಲ ಆಟ ಇದ್ ಗುಡ್ಯಾಂಗ್ ಗುಡ್ಯಾಂಗ ಆಟಕ್ಕೆ ಭಾಗವತಿಗೆ ಮಾಡು ಬಂದಲ್ಲ ಅವ್ರ ಇಲ್ಲಿ ಹೊಳೆ ಸ್ನಾನಕ್ಕೆ ಬಂದ ಸೀರಿ ಹತ್ತು ಅವರು ಹೆದರ್ತದ್ಲೆ ಎಲ್ಲ ಹೇಳ್ತಿದ್ರಪ್ಪ ಈ ಬದಂಗೆಲ್ಲ ಕೆಲವರು. ಓ ಹೌದಾ? ಹಾ ನಮ್ಮಪ್ಪ ಅನ್ಕಂಡಂಗ ಇತ್ತಲ್ಲ ಅಮ್ಮ ಶಿವನ್ ಮೀಸೂರಿ ಹೋಪ್ಕಾಕ ಅಂತ ಹೇಳಿದೀನಿ ನಾನು. ಹೋಯ್ನಲ್ಲ ಈಗ ಗೊತ್ತಾಯ್ತಲ್ಲ ಅವನಿಗೆ. ಈಗ ಗೊತ್ತಾಯ್ತಾ ಈ ಕಾಡಿಗೆಲ್ಲ ಹೋಪ್ಕಾಗ ಇನ್ಮೇಲೆ ಒಬ್ಬೊಬ್ಬನ ಎಲ್ಲ ಬರ್ಬೇಡ. ಅಮ್ಮ ಶಿವನ್ಗಳೆಲ್ಲ ಒಬ್ಬೊಬ್ಬನೇ ಬರ್ಬೇಡ ಇಲ್ಲಿ ಕಾಡಿ. ಪಾಪ ನಡಿ ಅವ್ರ ಯಾರದು? ಅವ್ರ ಹೆಸರು ಅಪ್ಪಣ್ಣ ಅಂತಲೇ. ಅವರೇ ಇಲ್ಲ ತಿರ್ತಾ ಇರ್ತಾರ. ಅವ್ರ ಮನೆ ಹೋಗ್ಲಿತ್ತಲ್ಲ ಅದೇ ಅವ್ರ ಮನೆ ಇಲ್ಲೆಲ್ಲ ತಿರ್ತಾ ಇಕಂತ್ರ. ಹೌದಾ? ಅಮಾಸೆಯಲ್ಲಿ ಈ ಕಾಡಿ ಬರ್ಬೇಡ ಮಾರಿ. ಈ ಜಾಗ ಸಮ ಇಲ್ಲ ಕಾಡು. ಸರಿ ಸರಿ ಈಗ ಗೊತ್ತಾಯ್ತು. ಇನ್ಮೇಲೆ ಈ ಕಾಡ್ ಕಡೆ ಕಾಲೇ ಹಾಕಲ್ಲ. ನಮ್ ರಾಹುಲ್ ಅಲ್ಲ ಅವಂತ ಒಬ್ಬ ಮಾತಾಡ್ಸೋತಿದ್ದ. ಎಂತಾಯ್ತು ಅವನಿಗೆ? ಏ ರಾಹುಲ್ ಮಾತಾಡ್ಸೋತಿದ್ದೆ ನನ್ನ ಜೊತೆ ಇವರಿದ್ರಲ್ಲ. ಯಾರ ಯಾರಿದ್ರ? ಇಲ್ಲ ಯಾರ ಜೊತೆ ಮಾತಾಡ್ತೀನಿ ನಿನ್ನ? ಇಲ್ಲ ಯಾರಿದ್ರು? ಇದ್ರಲ್ಲ ಅವ್ರು ಎಲ್ಲವರು ಇವ್ರು ಎಂತಾಯ್ತಾ? ನಾ ಆಗಲ್ದ ಕಾಂತಿದ್ ನೀವು ಒಬ್ಬ ಮಾತಾಡ್ಕೊತಿದ್ದೆ. ಕೇಂದ್ರ ಜೊತೆಗೆ ಇದ್ರೆ ಅಂತಿಲ್ಲ. ಎಂತಾಯ್ತಾ? ಹಾ ಏನಿಲ್ಲ, ಈ ಕಾಡಲ್ಲಿ ಗಂಧದ ವ್ಯಾಪಾರಿ ಭಾಗವತರು ಯಾರಾದ್ರೂ ಭೂತಾಗಿ ಕಾಡ್ತಾರಾ? ಭಾಗವತರ ಗಂಧದ ವ್ಯಾಪಾರಿ ಆತರ ಎಂತ ಇಲ್ಲಲ್ಲ. ಇಲ್ಲ ಇದ್ರಲ್ಲಿ ನಿಂಗೆ ಯಾರು ಹೇಳದ್ದು? ಎಂತ ಕಂಡೆ ಅಲ್ಲಿ ನೀನು? ನಾನು ಕಾಡ್ ಸುತ್ತಲಿಕ್ಕಂತ ಬಂದೆ. ಆವಾಗ ಇಷ್ಟೆಲ್ಲ ನಡೀತ ಇಲ್ಲ ಯಾಕೋ ಜಾಗ ಸರಿ ಇಲ್ಲ ಅನ್ಸುತ್ತೆ. ಜಾಸ್ತಿ ಇಲ್ಲಿ ಬೇಡ. ನಡಿ ನಡಿ ನಡಿ. ಹೇಳದ್ ಕಂಡ್ರೆ ವಿಚಿತ್ರ ಆತೈತ್ ಮಾರೆ. ಈ ತರ ಎಂತದು ಘಟನೆ ನಡಿಲ್ಲ ಇಲ್ಲ. ನೀ ಹೇಳದ್ ಕಂಡ್ರೆ ನಂಗೆ ಯಾಕೋ ಇದು ಯಾಕೋ ಡೌಟ್ ಆತೈತ್ ಮಾರೆ. ಹೌದು, ನೀ ಬೆಂಗಳೂರಿಂದ ಯಾವ್ದು ಬಂದೆ? ನಾ ಬೆಳಿಗ್ಗೆ ಬಂದದ್ದು. ಓ, ನೀ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ನಿದ್ರೆ ಸರಿಯೇ ಇಲ್ಲ. ನಿನ್ ಕಣ್ಣು ಕಂಡ್ರೆ ಹೋಗ್ ಹತ್ಕಂಡ್ ನಿದ್ರಿ ಕರೆಕ್ಟ್ ಮಾಡಿದ ಸರಿ ಹತ್ತಿ. ನಿದ್ರಿ ಕಣ್ಣ ಹಂಗ ಹಾಡಿ ಬಂದಲ್ಲ ಅದಕ್ಕೆ ಹಂಗ ಅನ್ಸಿತ್ತೇನೋ. ಓಯ್ ಮನೆಗೆ ಕರೆಕ್ಟ್ ಮನಿಕೋ ಸರಿ ಹತ್ತಲ್ಲ. ಸರಿ 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 ನಾನ್ ಮನೆಗೆ ಹೋಗ್ತೇ. ಈಗ ನಿಂಗೆ ನಿದ್ರಿ ಕಣ್ಣ ಬರ್ ಮನೆಯಲ್ಲಿ ಬಿಡ್ಕ ಅಂತ. ಬೇಡ ಬೇಡ, ನಾನು ಹೋಗ್ತೀನಿ. ಸರಿ ಸರಿ ಹುಷಾರಾಗಿ ಹೋಗ. ಸರಿ ಬಾಯ್. ಸರಿ ಮತ್ತಿಲ್ಲಿ ಬರ್ಬೇಡ. ಆಯ್ತಾಯ್ತು. ಅವ ಹೇಳುತ್ತಾರ ನಾನು ನಿದ್ದೆ ಕಣ್ಣಲ್ಲಿ ಈ ತರ ಮಾಡಿದ್ನ. ನಾನು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ದೇನೆ. ಈ ತರ ಅನುಭವ ನಂಗೇನು ಆಗ್ಲಿಲ್ಲ ಇಷ್ಟು ತನಕ. ಏನಾಗ್ತಾ ಇದೆ ಇಲ್ಲಿ? ಯಾಕ ತುಂಬಾ ತಲೆನೋವುತ್ತ ಉಂಟು? ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ. ಏನಾಗ್ತಿದ್ದು ನಂಗೆ? ಅವ ಹೇಳಿದ್ತರ ನಾನು ಇಷ್ಟೊತ್ತು ನೋಡಿದ್ದು ಭ್ರಮೇನ? ಅಪ್ಪಣ್ಣ ಗಂಧದ ವ್ಯಾಪಾರಿ ಕಾಡು
ಇದನ್ನೆಲ್ಲೋ ನಾನು ನೋಡಿದ್ನಲ್ಲ ಇಲ್ಲಿ ಎಲ್ಲಿ. ಹಾ ಹೌದು, ಆ ಬುಕ್ಕಲ್ಲಿ ಆ ಹೆಸರನ್ನು ನೋಡಿದ್ದೆ ನಾನು. ಏನಿದು ಈ ಕಾಡಲ್ಲಿ ನಡೆದಿದ್ದು ಪುಸ್ತಕದಲ್ಲಿರುವುದು ಒಂದೇ ರೀತಿ ಇದೆಯಲ್ಲ, ಅಂದ್ರೆ ಈ ಕಾಡಿಗೂ ಪುಸ್ತಕಕ್ಕೂ ಏನಾದ್ರೂ ಸಂಬಂಧವಿದೆಯಾ?